विषय विषय मंडूंद परकार कपन को शत शतमान स्वतंत्र बदकूर यू कपड़ेवर नहीं कप को चरियल न्याय अल मोसद होटल हाउस कायदे प्रकार दत्तक दत्तपुत्र राजवा कंपनी सरकार ओपिकेना नमगे आज्ञे नम जन्म भूमि आड़ हकु नमु नम नाड़ सिंहासन दू ರಾಣಿ ಸಾಹೇಬ್ ನೀವು ಕಂಪನಿ ಸರ್ಕಾರದ ಕತ್ತಲೆಯನ್ನು ದಿಗಸುತ್ತಿದ್ದೀರಿ ದಿಗ ತಪ್ಪ ಹೋಗುತ್ತೀರಿ ಎಚ್ಚರ ಹುಚ್ಚು ಬಾಯ್ ರಾಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡಷ್ಟು ಸತ್ಕಾರ ನಿನಗ ಇಲ್ಲಿ ಕಟ್ಟಲೆ ಮಾಡೋ ಅಧಿಕಾರರ್ಗೋ ನಮಗ ನಿಮಗಲ್ಲ ರಾಯಣ ನೀನು ಬಾಗಿಲು ಕಾಯ ಸಿಪಾಯಿ ನಿನ್ನ ಜೊತೆ ಮಾತನಾಡು ನಾನು ಬಂದಿಲ್ಲ ಸಾಕು ಮಾಡು ನಿನ್ನ ವಿವೇಚನ ಮಾತುಗಳನ್ನು ನಮ್ಮ ರಾಜ್ಯ ತಾರತಮ್ಯವಿಡಿಸದ ರಾಜ್ಯ ತಾಯಿ ಮಕ್ಕಳ ಮಧ್ಯೆ ಒಡಕುಂಟು ಮಾಡುವ ನಿಮ್ಮ ಕುತಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿ ರಾಯಣ್ಣ ಬಾಗಿಲು ಕಾಯುವ ಸಿಪಾಯಿ ಅಲ್ಲ ಕಿತ್ತೂರ ಕಿಳಿ ನನ್ನ ದತ್ತು ಪುತ್ರ ಈ ಆಸ್ಥಾನದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿಗೂ ಇದೆ ನಿಮ್ಮಂತೆ ಜೀತಕ್ಕಾಗಿ ದುಡಿಯುವವರು ಎಲ್ಲರೂ ಇಲ್ಲ ದೇಶಕ್ಕಾಗಿ ದುಡಿಯುವವರಿದ್ದಾರೆ ಇದನ್ನರಿತರೆ ನಿಮಗೂ ಕ್ಷೇಮ ನಿಮ್ಮ ಕಂಪನಿಗೂ ಕ್ಷೇಮ ರಾಣಿ ಸಾಹೇಬ್ ಕಿತ್ತೂರಿನ ಮೇಲೆ ನಮಗೆ ಸಂಪೂರ್ಣ ಅಧಿಕಾರವಿದೆ ಅಧಿಕಾರ ಚಲಾಯಿಸಲು ಕಿತ್ತೂರೇನು ಕಡಲಾಚೆಯ ಕುನ್ನಿಗಳು ಕಟ್ಟಿ ಬೆಳೆಸಿದ ಸ್ವತ್ತಲ್ಲ ಜಿಮದಂದಿಕೆ ಚಲಾತ ಆಡುತ್ತಿರುವಿರಿ ಸಿದುಮದಿನ ಮೇಲೆ ಕುಳಿತು ಆಟ ಆಡುತ್ತಿರುವಿರಿ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿಗಾಗಿ ಗೊತ್ತೈತಿ ಇದು ಕೆಚ್ಚದ ಕಲಿಗಳ ಬೀಳೈತಿ ಅಂಜಿಕೆ ಮುದರಿದಿರ ನಾಡೈತಿ ಕಿತ್ತೂರು ದೇಶಾಭಿಮಾನ ಇಂತ ನಾಡಗ ನೀನ ಜೀವ ಭಯ ತೋರಿಸ್ತಿ ಬದುಕು ಆಸೆ ನಿಮ್ಗಿದ್ದಂಗಿಲ್ಲ ಎತ್ತು ತಾಯಿ ಕತ್ತು ಇಚ್ಕೋಕೆ ಒಳ ಸಂಚು ನಡೆಸುವಂತ ಮಂಗೆ ಮಕ್ಕಳು ಮಾತು ಕೇಳಿ ಅಂಜಿಕೊಂಡು ಕೂಡಕ ನಾ ಶಂಡಲ್ರಿ ಕಿತ್ತೂರು ತಾಯಿ ಚೆನ್ನವನ ಪಂಟದಿನಿ ಅಪ್ಪನ ಕೊಡಿ ತಾಯಿ ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಕೋತಿ ತಲಿನ ಅಷ್ಟ ಕರ್ದಾಗ್ತೀನಿ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ ಅದಕ್ಕೆ ನಿಮ್ಮಿಂದ ಚ್ಯುತಿ ಬರುವುದು ಬೇಡ ರಾಣಿ ಸಾಹೇಬ್ ಇತ್ತು ನಮಗೆ ಪಾಲತೋತ ಅವಮಾನ ಹೊರಟು ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ಆಲ್ ರೈಟ್ ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಳುತ್ತೀರಿ ರಾಯಣ್ಣ ಹಾಗೂ ಅವನ ಗೆಳೆಯರನ್ನು ಚಾರಾಚಾರ ವಿಚಾರಣೆ ಮಾಡಿ ಇವರೆಲ್ಲರೂ ಮಾಡಿರುವ ಕೊಲೆ ಚುಳಿಗೆ ಬೆಂಕಿ ಅನಾಹುತಗಳೆಲ್ಲವೂ ರಾಜದ್ರೋಹದ ಅಪರಾಧಗಳೆಂದು ಪರಿಗಣಿಸಲಾಗಿದೆ ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣ್ಣನನ್ನು ರಾಜದ್ರೋಹಿ ದಂಗೆಕೋರ ಅಪರಾಧಿ ಎಂದು ಪರಿಗಣಿಸಿ 26-1
1831 ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕೆಂದು ನ್ಯಾಯಾಲಯವು ಆಜ್ಞೆ ಮಾಡುತ್ತಿದೆ. ನಿಮ್ಮ ತೀರ್ಪು ದೊಡ್ಡ ನಮಸ್ಕಾರ. ಆದ್ರ ನಮ್ದೊಂದು ಮನವಿ ಐತಿ, ನಮ್ ಕ್ರಾಂತಿ ಬೆಳಿಲಿಕ್ಕ ನಂದ್ಗಡ ಮಂದಿ ತನು ಮನ ಧನ ಸಹಾಯ ಮಾಡ್ಯಾರ. ಅದ ಊರಾಗ ಅದ ಮಂದಿ ಮುಂದ ನನ್ನ ಗಲ್ಗೆರಿಸ್ರಿ. ಓಕೆ, ನಿನ್ನ ಆಶೆ ನೆರವೇರುತ್ತೆ. ಬಲಿಗೆ ಕಳೆದುಕೊಂಡು ಹೋಗಿ.
ಕಾಣುವನು. ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡು ಸಮಾಧಿ ಮಾಡಿದರು. ಅಕ್ಷೈರಣ ವೇಷದಲ್ಲಿದ್ದ ರಾಯಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚಂದಸ್ಸು ಆ ಸಮಾಧಿ ಮೇಲೆ ಆನದ ಸಸಿ ನೆಟ್ಟು ನೀರಾಗಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ. ಅಂದಿನ ಆನದ ಸಸಿಯೊಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರೆಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನೆಟ್ಟನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ.